ಹಲೋ, ಹಾಯ್, ನಮಸ್ತೆ ಸ್ನೇಹಿತರೆ. ನಿಮಗೆಲ್ಲ ಆಲ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವಾಗಾದರೂ ಒಂದು ಹೊಸ ವೀಡಿಯೋ ಹಾಕಿದರೆ ತಕ್ಷಣ ಅದು ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದು ಏನಪ್ಪಾ ಅಂದರೆ ಸೃಜನ್ ಲೋಕೇಶ್. ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ನೋಡೋಣ. ಮಜಾ ಟಾಕೀಸ್ ಸೇರಿ 9ಕ್ಕೂ ಹೆಚ್ಚು ಟಿವಿ ಶೋಗಳು ಮತ್ತು 18ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಆದರೆ ಇವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಕ್ಸಸ್ ಅನ್ನು ಕಾಣುತ್ತಿದ್ದಾರೆ. ಈ ಸಕ್ಸಸ್ ಬಿಟ್ಟು ಏನಪ್ಪಾ ಅಂದ್ರೆ ಉತ್ತರ ಅವರ ಮಗ. ಅದು ಹೇಗೆ? 3 ವರ್ಷದ ಮಗ ಹೇಗೆ ತಾನೇ ಕಾರಣ ಆಗಬಹುದು ಎಂಬ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು. ಅದು ಹೇಗಪ್ಪ ಅಂದ್ರೆ ಅವರು ಮಗ ಹುಟ್ಟಿದ ದಿನದಂದೇ ಅವರಿಗೆ ಟಿವಿ ಶೋನಲ್ಲಿ ಒಂದು ಅದ್ಭುತವಾದ ಯಶಸ್ಸನ್ನು ಕಂಡ ಮಜಾ ಟಾಕೀಸ್ ಅಪ್ರೂವ್ಡ್ ಆಯಿತಂತೆ. ಅದಕ್ಕೂ ಮುಂಚೆ ಅವರು 10ರಿಂದ 12 ಬಾರಿ ಕಲರ್ಸ್ ಕನ್ನಡ ಅವರ ಜೊತೆ ಮೀಟಿಂಗ್ ಮಾಡಿದರೂ ಸಹ ಈ ಮಜಾ ಟಾಕೀಸ್ ಇದು ಅಪ್ರೂವ್ ಆಗಿರಲಿಲ್ಲ. ಆದರೆ ಮಗ ಹುಟ್ಟಿದ ದಿನದಂದೇ ಅಪ್ರೂವ್ಡ್ ಆಯಿತು ಅಂತ ಅವರು ಮಜಾ ಟಾಕೀಸ್ ನ ಫೈನಲ್ ಎಪಿಸೋಡ್ ಚಿತ್ರೀಕರಣದ ವೇಳೆ ಈ ಸಕ್ಸಸ್ ಗುಟ್ಟನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಖುಷಿಯಾಗಿದ್ರೆ ಒಂದು ಲೈಕ್ ಮಾಡಿ, ತುಂಬಾ ಖುಷಿಯಾಗಿದ್ರೆ ಕಮೆಂಟ್ ಮಾಡಿ. ಇಂತಹ ಎಲ್ಲರಿಗೂ ತಿಳಿಸಲು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ